ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಸ್ಪರ್ಧಾ ಜ್ಞಾನ, ನಾನು ನಿಮ್ಮ ಪ್ರಶಾಂತ್ ಮಾಡುವ ನಮಸ್ಕಾರ. ಇವತ್ತು ನಾನು 1ನೇ ತಿದ್ದುಪಡಿಯಿಂದ 102ನೇ ತಿದ್ದುಪಡಿಯವರೆಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಭಾರತ ಸಂವಿಧಾನಕ್ಕೆ ತರಲಾದ ಪ್ರಮುಖ ತಿದ್ದುಪಡಿಗಳು ಅಂದರೆ 1ರಿಂದ 102ನೇ ತಿದ್ದುಪಡಿಗಳವರೆಗೆ ನಾನು ನಿಮಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. 1ನೇ ತಿದ್ದುಪಡಿ 1951 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಹಾಗೆ 7ನೇ ತಿದ್ದುಪಡಿ 1956 ನವೆಂಬರ್ 1 ರಾಜ್ಯ ಪುನರ್ರಚನಾ ಕಾಯ್ದೆ ಜಾರಿಗೆ ತೆಗೆದುಕೊಂಡು ಬಂದರು. ಹಾಗೆ 15ನೇ ತಿದ್ದುಪಡಿ 1963 ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು 61ರಿಂದ 62ಕ್ಕೆ ಹೆಚ್ಚಿಸಲಾಯಿತು. ಹಾಗೆ 21ನೇ ತಿದ್ದುಪಡಿ ಸಿಂಧಿ ಭಾಷೆಯನ್ನು 8ನೇ ಅನುಸೂಚಿಗೆ ಅಳವಡಿಸಲಾಯಿತು 1967. 24ನೇ ತಿದ್ದುಪಡಿ ಮಾಡುವುದರ ಮೂಲಕ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ವಹಿಸಿಕೊಟ್ಟರು 1971. 26ನೇ ತಿದ್ದುಪಡಿ ಮಾಜಿ ಅರಸರ ರಾಜ್ಯಧನ ಮತ್ತು ಇತರೆ ಸೌಲಭ್ಯಗಳನ್ನು ರದ್ದು ಮಾಡಿತು. 26ನೇ ತಿದ್ದುಪಡಿ ಮಾಜಿ ಅರಸರ ರಾಜ್ಯಧನ ಮತ್ತು ಇತರೆ ಸೌಲಭ್ಯಗಳನ್ನು ರದ್ದು ಮಾಡಿತು 1971. ಹಾಗೆ 42ನೇ ತಿದ್ದುಪಡಿ ಆಗತ್ತೆ 1976. 51 ಅಂಡರ್ ಸೆಕ್ಷನ್ ಎ ಮೂಲಭೂತ ಕರ್ತವ್ಯಗಳು ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಿಯಾಗಿ ಗಮನ ಕೊಡಿ. 42ನೇ ತಿದ್ದುಪಡಿಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಗೆ ಮಾಡಲಾಯಿತು. 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸಂವಿಧಾನಕ್ಕೆ ಹೊಸದಾಗಿ ಸೇರಿಸಲಾಯಿತು 51ನೇ ವಿಧಿ ಭಾಗ ಎ. ಈ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. ಸಂವಿಧಾನದ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸಂವಿಧಾನದ ಯಾವುದೇ ತಿದ್ದುಪಡಿಯನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುತ್ತೆ. ಅವು ಇಂಡಿಪೆಂಡೆಂಟ್ ಪರ್ಸನ್ಗಳು ನ್ಯಾಯಾಲಯದಲ್ಲಿ ಈ ತಿದ್ದುಪಡಿಗಳನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಹಾಗೆ 44ನೇ ತಿದ್ದುಪಡಿ 1978 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದಂತೆ ಆಂತರಿಕ ಗಲಭೆ ಎನ್ನುವ ಪದದ ಬದಲಿಗೆ ಅದನ್ನು ಬದಲಾಯಿಸಿ ಸಶಸ್ತ್ರ ದಂಗೆ ಎಂಬ ಪದವನ್ನು ಹೊಸತಾಗಿ ಸೇರಿಸಲಾಗುತ್ತೆ. 44ನೇ ತಿದ್ದುಪಡಿಯಲ್ಲಿ ಆಂತರಿಕ ಗಲಭೆ ಎನ್ನುವ ಪದವನ್ನು ತೆಗೆದುಹಾಕಿ ಸಶಸ್ತ್ರ ದಂಗೆ ಎಂಬ ಪದವನ್ನು ಹೊಸದಾಗಿ ಸೇರಿಸಿದ್ರು. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ 300A ಅಡಿಯಲ್ಲಿ ಕಾನೂನಾತ್ಮಕ ಹಕ್ಕನ್ನಾಗಿ ತಿದ್ದುಪಡಿ ಮಾಡಲಾಯಿತು. ಪುನಃ ಈ ತಿದ್ದುಪಡಿಯಲ್ಲಿ, ನಾನು ಮೊದಲೇ ಹೇಳಿದಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಪುನಃ ಈ ತಿದ್ದುಪಡಿಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿಯನ್ನು 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಯಿತು. 42ನೇ ತಿದ್ದುಪಡಿಯಲ್ಲಿ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದರು. ಹಾಗೆ 44ನೇ ತಿದ್ದುಪಡಿಯಲ್ಲಿ 6 ವರ್ಷದಿಂದ 5 ವರ್ಷಕ್ಕೆ ಇಳಿಕೆ ಮಾಡಿದರು. ಅಲ್ಲಿ ಏರಿಕೆ ಮಾಡಿದರು, ಇಲ್ಲಿ ಇಳಿಕೆ ಮಾಡಿದರು. ನೆಕ್ಸ್ಟ್ 52ನೇ ತಿದ್ದುಪಡಿ 1985 ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಹಾಗೆ 61ನೇ ತಿದ್ದುಪಡಿ 1989 ಮತದಾನ ವಯಸ್ಸನ್ನು 21ರಿಂದ 28ಕ್ಕೆ ಇಳಿಕೆ ಮಾಡಿದರು. 69ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ 1991 ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಮುಂಚೆ ದೆಹಲಿಯು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಅದನ್ನು 69ನೇ ತಿದ್ದುಪಡಿ ಮಾಡುವುದರ ಮೂಲಕ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂಬ ವಿಶೇಷ ಸ್ಥಾನಮಾನವನ್ನು ನೀಡಿದರು. 69ನೇ ತಿದ್ದುಪಡಿ ದೆಹಲಿಗೆ ಸಂಬಂಧಪಡುತ್ತೆ, ಮುಂಚೆ ಇದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ತದನಂತರ 69ನೇ ತಿದ್ದುಪಡಿ ಮಾಡಿದ ನಂತರ ಇದನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂಬ ವಿಶೇಷ ಸ್ಥಾನಮಾನವನ್ನು 69ನೇ ತಿದ್ದುಪಡಿ ಮಾಡುವುದರ ಮೂಲಕ ದೆಹಲಿಗೆ ಕೊಟ್ಟರು. ಹಾಗೆ 71ನೇ ತಿದ್ದುಪಡಿ 1992 ಕೊಂಕಣಿ ಮಣಿಪುರಿ ನೇಪಾಳಿ ಭಾಷೆಗಳನ್ನು 8ನೇ ಅನುಸೂಚಿಗೆ ಸೇರಿಸಿದರು.
73ನೇ ತಿದ್ದುಪಡಿ 1992 1993 ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. 74ನೇ ತಿದ್ದುಪಡಿ 1992 ಮುನ್ಸಿಪಲ್ ಸರ್ಕಾರಗಳ ರಚನೆ. ಮುನ್ಸಿಪಲ್ ಅಂದರೆ ಪುರಸಭೆ, ಮುನ್ಸಿಪಲ್ ಪುರಸಭೆ ಮತ್ತು ಮಹಾನಗರ ಸಭೆಗಳ ಬಗ್ಗೆ ಇದು ವಿವರಣೆ ನೀಡುತ್ತೆ. 86ನೇ ತಿದ್ದುಪಡಿ 2002 21(a) ಎಂಬ ವಿಧಿಯಲ್ಲಿ 6-14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದು ಇದನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿತು. 86ನೇ ತಿದ್ದುಪಡಿ ಮಾಡುವುದರ ಮೂಲಕ 6-14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದರು. 11ನೇ ಮೂಲಭೂತ ಕರ್ತವ್ಯವನ್ನು 51(k) ವಿಧಿಯಲ್ಲಿ ಸೇರಿಸಲಾಯಿತು. ಮುಂಚೆ 10 ಇದ್ದವು, ಆಮೇಲೆ 11ನೇ ಮೂಲಭೂತ ಕರ್ತವ್ಯವನ್ನು 51(k) ವಿಧಿಯಲ್ಲಿ ಸೇರಿಸಿದ್ರು. 91ನೇ ತಿದ್ದುಪಡಿ 2003 ಕೇಂದ್ರ ಹಾಗೂ ರಾಜ್ಯ ಮಂತ್ರಿ ಮಂಡಲದ ಸದಸ್ಯರ ಸಂಖ್ಯೆ ಒಟ್ಟು ಸದಸ್ಯರ ಪೈಕಿ 15% ಮೀರುವಂತಿಲ್ಲ. 91ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಮಂತ್ರಿ ಮಂಡಲದ ಸದಸ್ಯರ ಸಂಖ್ಯೆಯನ್ನು 15% ಮೀರುವಂತಿಲ್ಲ ಎಂಬ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದರು. 92ನೇ ತಿದ್ದುಪಡಿ 2003 ಆಯಿತು. ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತಾಲಿ ಭಾಷೆಗಳನ್ನ 8ನೇ ಅನುಸೂಚಿಗೆ ಅಳವಡಿಕೆ ಮಾಡಲಾಯಿತು. 96ನೇ ತಿದ್ದುಪಡಿ 2011 ಆಯಿತು. ಒರಿಯಾ ಭಾಷೆಯನ್ನು ಒಡಿಯಾ ಭಾಷೆಯನ್ನಾಗಿ ಪರಿವರ್ತಿಸಲಾಯಿತು. ಮುಂಚೆಯೇ 96ನೇ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ಇದಕ್ಕೆ ಒರಿಯಾ ಅಂತ ಕರಿತಾ ಇದ್ರು. 96ನೇ ತಿದ್ದುಪಡಿ ಮಾಡಿ ಅದನ್ನು ಒಡಿಯಾ ಭಾಷೆಯನ್ನಾಗಿ ಮಾಡಿದರು. 97ನೇ ತಿದ್ದುಪಡಿ 2011 ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ನೀಡಲಾಯಿತು. ಮುಂಚೆ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಇರಲಿಲ್ಲ. 97ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಮುಕ್ತವಾಗಿ ಎಲ್ರಿಗೂ ನೀಡಲಾಗಿದೆ. ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಯಾವ ತಿದ್ದುಪಡಿ ಮೂಲಕ ಮಾಡಿಕೊಟ್ರು ಅಂತ ಅಂದರೆ 97ನೇ ತಿದ್ದುಪಡಿ ಮೂಲಕ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶವನ್ನು ಕೊಟ್ಟರು. 98ನೇ ತಿದ್ದುಪಡಿ 2012 ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರು. ಯಾವ ಕಲಂಲ್ಲಿ ಇದೆ ಅಂತಂದರೆ 371(j). 99ನೇ ತಿದ್ದುಪಡಿ 2014 ಆಗುತ್ತೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ರದ್ದು ಮಾಡಿ ಕೊಲಿಜಿಯಮನ್ನು ಮುಂದುವರಿಸಿಕೊಂಡು ಹೋದರು. ಮುಂಚೆ ಕೊಲಿಜಿಯಮನ್ನು ಮುಂದುವರಿಸ್ತಾ ಇದ್ರು. ಅದಾದ ಮೇಲೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗನ ಮತ್ತೆ ಯೂಸ್ ಮಾಡ್ತಾ ಇದ್ರು. 99ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಮತ್ತೆ ಕೊಲಿಜಿಯಮನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 100ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ 2015 ಮಾಡಿದ್ರು. ಭಾರತದ ಕೆಲವು ಪ್ರದೇಶಗಳನ್ನು ಬಾಂಗ್ಲಾದೇಶಕ್ಕೆ ಹಾಗೂ ಬಾಂಗ್ಲಾದೇಶದ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅದಲು ಬದಲು ಮಾಡಿಕೊಂಡ್ರು. ಕೆಲವು ಬಾಂಗ್ಲಾದ ಪ್ರದೇಶಗಳನ್ನು ಕೆಲವು ಭಾರತದ ಪ್ರದೇಶಗಳನ್ನು ಎರಡು ದೇಶಗಳ ನಡುವೆ ವಿನಿಮಯ ಮಾಡಿಕೊಂಡ್ರು. ನೆಕ್ಸ್ಟ್, 101ನೇ ತಿದ್ದುಪಡಿ 2017 ಸರಕು ಮತ್ತು ಸೇವಾ ತೆರಿಗೆಗೆ ಅನುಮೋದನೆಯನ್ನು ಕೊಟ್ಟರು. ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. 101ನೇ ತಿದ್ದುಪಡಿ GST ಬಗ್ಗೆ ಹೇಳುತ್ತೆ. 2017 ಅನುಮೋದನೆ ದೊರೆತು. ಹಾಗೆ 102ನೇ ತಿದ್ದುಪಡಿ ಇನ್ನೂ ಜಾರಿಯಾಗಿಲ್ಲ. 2018 ಇದು ಬಿಲ್ ಪಾಸ್ ಆಗಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಬೇಕು ಅನ್ನೋದರ ಬಗ್ಗೆ ಒಂದು ಬಿಲ್ ಪಾಸ್ ಆಗಿದೆ. ಇನ್ನೂ ಇದು ಜಾರಿಯಾಗಿಲ್ಲ. ಸೊ ಫ್ರೆಂಡ್ಸ್, ಇವತ್ತು ಇಷ್ಟು ಮಾಹಿತಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹೊಚ್ಚ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಮರೀದಿಯ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.